ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಬೀದಿ ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡಿಕೊಂಡಿದ್ದಾರೆ. ನಿನ್ನ ಮಕನೇ ನೋಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ದ್ರೋಹ ಬಗ್ದೆ ನೀನು, ವಂಚಕ, ಮೋಸಗಾರ, ರಾಜಕೀಯದಲ್ಲಿ ನಿನ್ನಷ್ಟು ಕೆಟ್ಟ ಮನುಷ್ಯನ ನಾವು ನೋಡೇ ಇಲ್ಲ, ಅಧಿಕಾರಕ್ಕೋಸ್ಕರ ಎಲ್ಲಾ ಪಾರ್ಟಿಗೂ ಜಂಪೊಡಿಯೋ ಅಂತ ಸಿದ್ದರಾಮಯ್ಯ ಅಂತ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ, ಓಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.